ಭಾಸ್ಕರ ಮತ್ತು ಬಾಂಡ್ ರವಿ ಸಿನಿಮಾ ನೋಡಿದ್ವಿ, ಬಹಳನೇ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಪ್ರಮೋದ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಪ್ರಮೋದ್ ಹ್ಯಾಸ್ ಡನ್ ಅ ವಂಡರ್ಫುಲ್ ಜಾಬ್, ನಾನು ತುಂಬ ಇಷ್ಟ ಆಗಿದ್ದು. ಆ್ಯಂಡ್ ನಾವು ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋ ಅಂಥ ಒಂದು ಕ್ಲೈಮ್ಯಾಕ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರಜ್ವಲ್ ಅವ್ರಿಗೆ ಐ ಥಿಂಕ್ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ರೆಗ್ಯುಲರ್ ಪ್ಯಾಟರ್ನಲ್ಲಿ ಹೋಗ್ತಾ ಇರುತ್ತೆ ಸಿನಿಮಾ, ಆಲ್ ಆಫ್ ದ ಸಡನ್ ಕ್ಲೈಮ್ಯಾಕ್ಸಲ್ಲಿ ಟೋಟಲ್ ಚೇಂಜ್ ಆಗ್ಬಿಡುತ್ತೆ. ಆ್ಯಂಡ್ ಅಫ್ಕೋರ್ಸ್ ಕಾಜಲ್ ಅವರು ಇದು ಎರಡನೇ ಸಿನಿಮಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಪ್ರಮೋದ್ ಅವ್ರ ವಾಯ್ಸ್ ತುಂಬ ಇಷ್ಟ ಆಯಿತು ನನಗೆ, ಇಡೀ ಥಿಯೇಟ್ರೇ ಅದ್ರೋಗುವಂಥ ಒಂದು ವಾಯ್ಸು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನರಸಿಂಹಮೂರ್ತಿ ಅವ್ರಿಗೆ ಒಳ್ಳೇದಾಗಲಿ, ನಮ್ಮ ಪ್ರೊಡ್ಯೂಸರ್ ನರಸಿಂಹಮೂರ್ತಿ ಅವರು. ಆ್ಯಂಡ್ ಸಿನಿಮಾ ಎಲ್ಲೋ ಒಂದು ಕಡೆ ಅದನ್ನು ಹೇಳ್ತಿಲ್ವಾ, ನೀವು ಯಾರು ನಾವು ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗದೆ ಇರೋ ಅಂತ ಒಂದು ಕ್ಲೈಮ್ಯಾಕ್ಸು. ಸೊ ನಾನು ಎಲ್ಲ ಕರ್ನಾಟಕದ ಜನತೆ ಹತ್ರ ಕೇಳ್ಕೊಳ್ಳೋದು ಒಂದೇ, ಈ ಥರದ ಸಿನಿಮಾಗಳನ್ನ ನೋಡಿ ಆ್ಯಂಡ್ ಎಲ್ಲ ಕನ್ನಡ ಸಿನಿಮಾಗಳನ್ನ ನೋಡಿ ಹರಿಸಿ ಹಾರೈಸಿ ಅಂತ ಕೇಳ್ಕೊತೀನಿ. ಜೈ ಕರ್ನಾಟಕ, ಧನ್ಯವಾದಗಳು. ಟೈಗರ್ ಏನು ಮಾತಾಡಿದ್ರು ಎಲ್ಲ ಸೇಮ್ ನಂದು ಅದೇನೆ, ಒಳ್ಳೆ ಸಿನಿಮಾ ಮಿಸ್ ಮಾಡ್ಕೋಬೇಡಿ, ಸಿನಿಮಾವನ್ನು ನೋಡಿ ಈ ಸಿನಿಮಾವನ್ನು ಹರಸಿ ಹಾರೈಸಿ ಮರಿಬೇಡಿ. ಬಾಂಡ್ ರವಿ, ಬಾಂಡ್ ರವಿ ನಿಮ್ಮ ಹತ್ತಿರದ ಥಿಯೇಟರ್ಸ್ಗಳಲ್ಲಿ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ ಸಿನಿಮಾ. ಜೈ ಕರ್ನಾಟಕ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು. ಪ್ರಜಾ ಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.